नमस्ते स्नेहितरे, नानु निम्म विजय नाग वर्ल्ड अराउंडर्स चानल गे निमगेल्ल स्वागत। नाविंदु नाइजीरियाद प्रसिद्ध कादंबरिकाररद चिनुवा अशाबे अवर कादंबरियाद थिंग्स फॉल अपार्ट बग्गे परिचय माडिकोळ्ळोण। चिनुवा अशाबे 1930 रल्ली नाइजीरियादल्लि जनिसिदरु हागू तम्म 83ने वयस्सिनल्लि 2013 रल्लि निधनरादरु। थिंग्स फॉल अपार्ट अशाबे अवर मोदलने पुस्तकवागिद्दु ಇದು ಜನರಲ್ಲಿ ಅಪಾರವಾದ ಮನ್ನಣೆಯನ್ನು ಗಳಿಸಿದೆ। ಇವರು ಮುಖ್ಯವಾಗಿ ಆಫ್ರಿಕಾದ ಓದುಗರಿಗಾಗಿಂದೆ ಕೃತಿಗಳನ್ನು ರಚಿಸುತ್ತಿದ್ದರು। ಆದರೆ ಅವರ ಕೃತಿಗಳು ಜಗತ್ತಿನ 40ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಅನುವಾದಗೊಂಡು ಪ್ರಕಟಣೆಗೊಂಡಾಗ ಅವರಿಗೆ ಜಗತ್ತಿನಾದ್ಯಂತ ಓದುಗರು ಹುಟ್ಟಿಕೊಂಡರು। ಸ್ನೇಹಿತರೆ, ಮಿಸ್ಟರ್ ಜಾನ್ಸನ್ ಎಂಬ ಕಾದಂಬರಿಯೊಂದನ್ನು ಜಾಯಸ್ ಕ್ಯಾರಿ ಎಂಬುವರು ಬರೆದಿದ್ದರು। ಅದನ್ನು ಚಿನುವ ಅಶಾಬೆ ಓದಿದಾಗ ಅದರಲ್ಲಿ ಆಫ್ರಿಕಾ ಜನಾಂಗದವರನ್ನು ಬಹಳವಾಗಿ ನಿಂದಿಸಿರುವುದನ್ನು ಗಮನಿಸುತ್ತಾರೆ। ಆದ್ದರಿಂದ ಇದೇ ಕಾದಂಬರಿಯು ಅವರ ಥಿಂಗ್ಸ್ ಫಾಲ್ ಅಪಾರ್ಟ್ ಕೃತಿಯ ರಚನೆಗೆ ಇನ್ಸ್ಪಿರೇಷನ್ ಕೂಡ ಆಗಿದೆ। ಈ ಕೃತಿಯ ಶೀರ್ಷಿಕೆಯಾದ ಥಿಂಗ್ಸ್ ಫಾಲ್ ಅಪಾರ್ಟ್ ಕೂಡ ವಿಲಿಯಂ ಬಟ್ಲರ್ ಈಡ್ಸ್ ಅವರ ಕವನವಾದ ಸೆಕೆಂಡ್ ಕಮಿಂಗ್ನಿಂದ ಪಡೆಯಲಾಗಿದೆ। ಸ್ನೇಹಿತರೆ, ಈ ಕಾದಂಬರಿಯ ಸನ್ನಿವೇಶವು 1890 ನೈಜೀರಿಯಾದಲ್ಲಿ ಆರಂಭವಾಗುತ್ತದೆ। ಕಾದಂಬರಿಯ ಮೊದಲಾರ್ಧವು ಯುರೋಪಿಯನ್ ಕಲೋನೈಸೇಷನ್ಗಿಂತ ಮುಂಚಿನ ಕಾಲಘಟ್ಟವನ್ನು ನಮಗೆ ನೀಡುತ್ತಾ ಹೋಗುತ್ತದೆ। ಇದರ ಉತ್ತರಾರ್ಧವು ಯುರೋಪಿಯನ್ ಕಲೋನೈಸೇಷನ್ ಆದ ಮೇಲಿನ ನೈಜೀರಿಯಾದ ಚಿತ್ರಣವನ್ನು ನೀಡುತ್ತದೆ। ಸ್ನೇಹಿತರೆ, ಇದರಿಂದ ಬ್ರಿಟಿಷರು ಆಫ್ರಿಕಾದವರ ಸಂಸ್ಕೃತಿಯನ್ನು ಎಷ್ಟು ಹಾನಿ ಮಾಡಿದರು ಎಂಬುದನ್ನು ಚಿನುವೆ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ। ಗೆಳೆಯರೆ, ಈಸ್ಟರ್ನ್ ನೈಜೀರಿಯಾದಲ್ಲಿ ಯುಮೋಫಿಯಾ ಎಂಬ ಜಾಗವಿದೆ। ಅಲ್ಲಿ ಒಕೊನ್ಕುವೋ ಎಂಬ ಶಕ್ತಿಶಾಲಿ ನಾಯಕನೊಬ್ಬನಿದ್ದ। ಅವನಿಗೆ ಎಲ್ಲರೂ ಗೌರವ ನೀಡ್ತಾ ಇದ್ದರು। ಸಮಾಜದಲ್ಲಿ ಉನ್ನತವಾದ ಸ್ಥಾನಮಾನ ಅವನಿಗಿತ್ತು। ಏಕೆಂದರೆ ಒಕೊನ್ಕುವೋ ಓರ್ವ ಶಕ್ತಿಶಾಲಿ ಕುಸ್ತಿಪಟುವಾಗಿದ್ದ ಅಮೇಲಿಜಾನನ್ನು ಸೋಲಿಸಿದ್ದ। ಇದರಿಂದಾಗಿ ಒಕೊನ್ಕುವೋನನ್ನು ಜನರು ಗೌರವಿಸತೊಡಗಿದರು। ಆದರೆ ಇವನ ತಂದೆಯ ಹೆಸರು ಉನೋಕಾ ಎಂದಿದ್ದು ಅವರು ಬಹಳ ಹೇಡಿ ಹಾಗೂ ಶಕ್ತಿಹೀನ ವ್ಯಕ್ತಿಯಾಗಿದ್ದ, ಸಾಲದಿಂದ ಮುಳುಗಿ ಹೋಗಿದ್ದ ಕೂಡ। ಜನರ ಬಳಿ ಸಾಲ ಪಡೆದು ಮದ್ಯಪಾನ ಮಾಡಿ ಹಣವನ್ನೆಲ್ಲ ಕಳೆದು ಬಿಡ್ತಿದ್ದ। ಇದರಿಂದಾಗಿ ಅವನ ಹೆಂಡತಿ ಮತ್ತು ಮಕ್ಕಳು ಹಸಿವಿನಿಂದ ಒದ್ದಾಡುತ್ತಿದ್ದರು। ಅವನನ್ನು ಜನರು ಆಸ್ತಿ ಇಲ್ಲದ ಶಕ್ತಿಹೀನ ಎಂದೇ ಹೀಯಾಳಿಸುತ್ತಿದ್ದರು। ಅವನು ಸತ್ತಾಗ ಕೂಡ ಬಹಳ ಸಾಲವನ್ನು ತನ್ನ ಕುಟುಂಬದವರ ಮೇಲೆ ಹಾಕಿ ಸತ್ತು ಹೋಗ್ತಾನೆ। ಇದೇ ಕಾರಣದಿಂದಾಗಿ ಒಕೊಂಕ್ವಾ ತನ್ನ ತಂದೆಯನ್ನು ದ್ವೇಷಿಸುತ್ತಿದ್ದ ಮತ್ತು ಅವನ ಹಾಗೆ ಆಗಬಾರದೆಂದು ತೀರ್ಮಾನಿಸಿದ್ದ। ಒಕೊಂಕ್ವಾ ತಾನು ನಿಜವಾಗಿ ಗಂಡಸೆಂದು ತೋರಿಸಿಕೊಳ್ಳಬೇಕೆಂದು ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಹೊಳೆಯುತ್ತಿದ್ದ। ತನ್ನ ಗಂಡಸುತನ ಅಧಿಕಾರ ಎಲ್ಲವೂ ಹೆಂಡತಿ ಮಕ್ಕಳ ಮೇಲೆ ಚಲಾಯಿಸಬೇಕೆಂದು ಅವನಿಗೆ ಅನ್ನಿಸ್ತಾ ಇತ್ತು। ಸ್ನೇಹಿತರೆ, ಒಮ್ಮೆ ಪಕ್ಕದ ಊರಿನಲ್ಲಿ ಒಂದು ಜನಗಳ ಪಂಗಡವಿತ್ತು, ಅದರ ಹೆಸರು ಎಂಬಾಯಿನೋ ಎಂದು। ಆ ಜನರು ಇವನಿದ್ದ ಯುಮೋಫಿಯಾ ಜಾಗದ ಒಬ್ಬ ಹುಡುಗನನ್ನು ಕೊಂದು ಹಾಕುತ್ತಾರೆ। ಆ ಯುಮೋಫಿಯಾದ ನಾಯಕ ಒಕೊಂಕುವಾ ಆಗಿದ್ದರಿಂದ ಈ ಎಂಬಾಯಿನೋ ಪಂಗಡದವರು ಇವರೊಂದಿಗೆ ಕಾಳಗ ನಡೆಸಲು ಬಯಸುವುದಿಲ್ಲ। ಆದ್ದರಿಂದ ತಮ್ಮಿಂದ ಒಬ್ಬ ಹುಡುಗನನ್ನು, ಅವನ ಹೆಸರು ಐಕೆಮೋಫ್ಯೂನಾ ಎಂದಿತ್ತು, ಅವನನ್ನು ಇವನ ಬಳಿ ಕಳಿಸಿಕೊಡ್ತಾರೆ। ಏಕೆಂದರೆ ಈ ಎರಡೂ ಪಂಗಡಗಳ ನಡುವೆ ಯುದ್ಧವನ್ನು ಅವರು ಆಗ ಬಯಸ್ತಾ ಇರಲಿಲ್ಲ. ಒಕೊಂಕ್ವಾ ಈ ಐಕೆಮೋಫ್ಯೂನನ್ನು ತನ್ನ ಬಳಿಯೇ ಇರಿಸಿಕೊಂಡು ಅವನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ. ಅವನನ್ನು ತನ್ನ ಸ್ವಂತ ಮಗನಂತೆ ಪಾಲಿಸಿ ಪೋಷಿಸತೊಡಗಿದ. ಒಕೊಂಕ್ವಾನ ಕೊನೆಯ ಮಗನಾದ ನೋಯಿ ಕೂಡ ಐಕೆಮೋಫ್ಯೂನನ್ನು ಬಹಳ ಇಷ್ಟಪಡತೊಡಗಿದ. ಅವರಿಬ್ಬರಲ್ಲಿ ಒಳ್ಳೆಯ ಗೆಳೆತನ ಬೆಳೆಯುತ್ತದೆ. ಆದರೆ ಆ ಹಳ್ಳಿಯಲ್ಲಿದ್ದ ಓರ್ವ ಮುದುಕನಾಗಿದ್ದ ಓಗ್ಬ್ಯೂ ಎಫಿ ಎಜಿಯೂಡನನ್ನು ಎಲ್ಲರೂ ಗೌರವದಿಂದ ಕಾಣುತ್ತಿದ್ದರು. ಅವನು ಒಕೊಂಕುವಾ ಬಳಿ ಬಂದು ಒಂದು ಸಂದೇಶವನ್ನು ಹೇಳುತ್ತಾನೆ. ಅವನಿಗೆ ಐಕೆಮೋಫ್ಯೂನನ್ನು ಸಾಯಿಸಿಬಿಡು ಎಂದು ಸಲಹೆ ನೀಡುತ್ತಾನೆ. ಏಕೆಂದರೆ ಈ ಸಂದೇಶವು ಅವನಿಗೆ ಒರಾಕಲ್ ಅಂದರೆ ಭವಿಷ್ಯವಾಣಿಯಿಂದ ಸಿಕ್ಕಿರುತ್ತದೆ. ಸ್ನೇಹಿತರೆ, ಈ ಒರಾಕಲ್ ಅವರ ದೇವತೆಯಿಂದ ಅವನಿಗೆ ಸಿಕ್ಕಿರುತ್ತದೆ. ಸ್ನೇಹಿತರೆ, ಏಕೆಂದರೆ ಎಂಬಾಯಿನೋ ಪಂಗಡವರು ಯುಮೋಫಿಯಾದ ಒಂದು ಹುಡುಗನನ್ನು ಸಾಯಿಸಿದ್ದರೆಂಬ ಕಾರಣದಿಂದಾಗಿ ಈ ಸಲಹೆಯನ್ನು ಆ ದೇವತೆಯು ನೀಡಿರುತ್ತಾರೆ. ನೀನು ಇದನ್ನು ಬೇರೆಯವರಿಂದ ಮಾಡಿಸಿಬಿಡು ಎಂದು ಸಹ ಆ ಮುದುಕ ಸಲಹೆ ನೀಡಿದ. ಆದರೆ ಒಕೊಂಕ್ವಾ, ನಾನು ಬೇರೆಯವರಿಂದ ಹೀಗೆ ಮಾಡಿಸಿದರೆ ನಾನು ಹೇಳಿ ಶಕ್ತಿಹೀನ ಎಂದು ನನ್ನ ಜನರು ಭಾವಿಸುತ್ತಾರೆ ಎಂದು ನಿರ್ಧರಿಸಿ ತನ್ನ ಕತ್ತಿಯಿಂದ ಆ ಐಕೆಮೋಫ್ಯೂನನ್ನು ಕೊಂದು ಹಾಕ್ತಾನೆ. ಇದೆಲ್ಲವನ್ನು ಅವನ ಕಿರಿಯ ಮಗನಾದ ನೋಯಿ ನೋಡಿಬಿಡುತ್ತಾನೆ. ಅವನು ತನ್ನ ತಂದೆಯಾದ ಒಕೊಂಕ್ವಾನನ್ನು ದ್ವೇಷಿಸತೊಡಗಿದ. ಇವನು ತನ್ನ ಪ್ರೀತಿಯ ಗೆಳೆಯನಾದ ಐಕೆಮೋಫ್ಯೂನನ್ನು ಸಾಯಿಸಿದ್ದಾನೆ, ನಾಳೆ ನನ್ನನ್ನು ಸಹ ಸಾಯಿಸಿಬಿಡಬಹುದೆಂದು ಆ ಹುಡುಗ ಯೋಚಿಸತೊಡಗಿದ. ಹೀಗಾಗಿ ಅವನು ತಂದೆಯಿಂದ ದೂರವಾಗಿ ಬಿಟ್ಟ. ಸ್ನೇಹಿತರೆ, ಒಕೊಂಕ್ವಾ ಕೂಡ ತಾನು ಐಕೆಮೋಫ್ಯೂನನ್ನು ಸಾಯಿಸಿದ್ದು ತಪ್ಪೆಂದು ಅನಿಸತೊಡಗಿತು.
ಅವನನ್ನು ಮಗನಂತೆ ಈತ ಪ್ರೀತಿಸಿದ್ದ. ದುಃಖವನ್ನು ಕಡಿಮೆ ಮಾಡಿಕೊಳ್ಳಲು ತನ್ನ ಗೆಳೆಯರಾದ ಒಬೈರಿಕಾ ಜೊತೆ ಮಾತನಾಡುತ್ತಾನೆ. ಅವನು ನೀನು ತಪ್ಪು ಮಾಡಿಬಿಟ್ಟೆ, ಭೂಮಿ ತಾಯಿಯು ಇದಕ್ಕೆ ತಕ್ಕ ಶಿಕ್ಷೆ ನಿನಗೆ ನೀಡುತ್ತಾಳೆಂದು ಕೂಡ ಹೇಳ್ತಾನೆ. ಸ್ವಲ್ಪ ದಿನಗಳ ನಂತರ ಆ ಮುದುಕನಾಗಿದ್ದ ಭವಿಷ್ಯ ಹೇಳುವ ಓಗ್ಬ್ಯೂ ಎಫಿ ಎಜಿಯೂಡು ಸಾಯುತ್ತಾನೆ. ಅವನ ಅಂತಿಮ ಸಂಸ್ಕಾರಕ್ಕೆ ಆ ಹಳ್ಳಿಯವರೆಲ್ಲ ನೆರೆದಿದ್ದರು. ಅಲ್ಲಿ ಒಕಂಕ್ವಾ ಕೂಡ ಇದ್ದ. ಆಗ ಇದ್ದಕ್ಕಿದ್ದಂತೆ ಅವನ ಕೈನಲ್ಲಿದ್ದ ಬಂದೂಕಿನಿಂದ ಗುಂಡೊಂದು ಹಾರಿ ಆ ಮುದುಕನ 16 ವರ್ಷದ ಮಗನಾದ ಎಜಿಯೂಡುಗೆ ತಗಲಿ ಸತ್ತು ಹೋಗುತ್ತಾನೆ. ಈಗ ತನ್ನದೇ ಪಂಗಡದ ವ್ಯಕ್ತಿಯೊಬ್ಬನನ್ನು ಒಕಂಕ್ವಾ ಸಾಯಿಸಿದ್ದ. ಇದು ದೊಡ್ಡ ಅಪರಾಧವಾಗಿತ್ತು. ಹೀಗಾಗಿ 7 ವರ್ಷದವರೆಗೆ ಅವನನ್ನು ಆ ಪಂಗಡದಿಂದ ಹೊರಹಾಕಲಾಗುತ್ತದೆ. ಇದರೊಂದಿಗೆ ಈ ಕಾದಂಬರಿಯ ಮೊದಲ ಭಾಗ ಮುಕ್ತಾಯವಾಗುತ್ತದೆ. ಸ್ನೇಹಿತರೆ, ಒಕಂಕ್ವಾ ತನ್ನ ತಾಯಿಯ ಊರಾದ ಎಂಬಾಂಟಾಗೆ ಹೋಗಿಬಿಡುತ್ತಾನೆ. ಇವನು ಮಾಡಿದ ಅಪರಾಧದಿಂದಾಗಿ ಊರಿನಲ್ಲಿದ್ದ ಅವನ ಮನೆಯನ್ನು ಒಡೆದು ಹಾಕಿ ಅವನು ಸಾಕಿದ್ದ ಪ್ರಾಣಿಗಳನ್ನು ಸುಟ್ಟು ಹಾಕಲಾಗುತ್ತದೆ. ನಿರಾಶೆಗೊಂಡು ಬಂದಿದ್ದ ಒಕಂಕ್ವಾನನ್ನು ಅವನ ತಾಯಿಯ ಮನೆಯಲ್ಲಿದ್ದ ಮಾವ ಬರಮಾಡಿಕೊಳ್ಳುತ್ತಾನೆ. ಹಾಗೆಯೇ ಅವನು ಅಲ್ಲಿಯೇ ಉಳಿದುಕೊಳ್ಳಲು ಜಾಗವನ್ನು ಸಹ ನೀಡಲಾಗ್ತದೆ. 1 ವರ್ಷದ ಬಳಿಕ ಅವನ ಗೆಳೆಯನಾದ ಒಬೇರಿಕಾ ಇವನ ಹತ್ತಿರ ಬಂದು ಆಬೆಮ್ ಎಂಬ ಗ್ರಾಮಕ್ಕೆ ಕೆಲ ಬಿಳಿಯ ಜನರು ಬಂದಿದ್ದಾರೆಂದು ಹೇಳುತ್ತಾನೆ. ಆ ಊರು ಯುಮೋಫಿಯಾದ ಹತ್ತಿರವಿದ್ದ ಗ್ರಾಮವಾಗಿತ್ತು. ಆ ಗ್ರಾಮದ ದೇವತೆಗಳ ಭವಿಷ್ಯವಾಣಿಯ ಪ್ರಕಾರ ಈ ಜನರು ಅವರ ಸಂಸ್ಕೃತಿಯನ್ನು ಹಾಳು ಮಾಡಿ ಅವರ ನೆಲವನ್ನು ನಾಶ ಮಾಡಿಬಿಡುತ್ತಾರೆ. ಇದನ್ನೆಲ್ಲ ಕೇಳಿದ ಆ ಹಳ್ಳಿಯ ಜನರು ಆ ಬಿಳಿಯರಲ್ಲಿ ಒಬ್ಬನನ್ನು ಸಾಯಿಸುತ್ತಾರೆ. ಆ ಒಬ್ಬ ಬಿಳಿಯ ಇಂಗ್ಲಿಷವನ ಬದಲಾಗಿ ಹಲವಾರು ಬಿಳಿಯರು ಆ ಹಳ್ಳಿಗೆ ಬಂದು ಬಿಡುತ್ತಾರೆ. ಜೊತೆಗೆ ಒಬ್ಬ ಬಿಳಿಯನ ಸಾವಿನ ಬದಲಾಗಿ 1000 ಆಫ್ರಿಕನ್ ಅವರನ್ನು ಸಾಯಿಸುತ್ತಾ ಹೋಗುತ್ತಾರೆ. ಇವರೊಡನೆ ಮಿಷನರೀಸ್ ಅಂದರೆ ಕ್ರೈಸ್ತ ಮತ ಪ್ರಚಾರಕರು ಕೂಡ ಅಲ್ಲಿಗೆ ಬರುತ್ತಾರೆ. ಹೀಗಾಗಿ ಅವರು ಕ್ರೈಸ್ತ ಧರ್ಮದ ಪ್ರಚಾರವನ್ನು ಅಲ್ಲಿಯೇ ಪ್ರಾರಂಭಿಸುತ್ತಾರೆ. ಒಕಂಕ್ವಾಗೆ ಇವರ ಮಾತುಗಳು ಅರ್ಥಹೀನ ಎನಿಸುತ್ತದೆ. ಆದರೆ ಅವನ ಕಿರಿಯ ಮಗನಾದ ನೋಯಿ ಅವರುಗಳ ಮಾತುಗಳಲ್ಲಿ ಸಿಲುಕಿ ಹೋಗಿದ್ದ. ಆ ಊರಿನಲ್ಲಿ ಈವಿಲ್ ಫಾರೆಸ್ಟ್ ಎಂಬ ಜಾಗವಿತ್ತು. ಗ್ರಾಮದವರ ಪ್ರಕಾರ ಅದು ಶಾಪಗ್ರಸ್ತ ಜಾಗವಾಗಿತ್ತು. ಸ್ನೇಹಿತರೆ, ಅಲ್ಲೇನಾದರೂ ಮನೆ ಮಾಡಿ ವಾಸ ಮಾಡಿದರೆ ಅವರುಗಳು ನಾಶವಾಗಿ ಹೋಗುತ್ತಾರೆಂಬ ನಂಬಿಕೆಯು ಊರಿನವರನಲ್ಲಿತ್ತು. ಹೀಗಾಗಿ ಬೇಕಂತಲೇ ಆ ಜಮೀನನ್ನು ಕ್ರೈಸ್ತ ಮಿಷನರಿಯವರಿಗೆ ಆ ಊರಿನ ಜನರು ಕೊಟ್ಟು ಬಿಡುತ್ತಾರೆ. ಅವರು ದೊಡ್ಡದಾದ ಚರ್ಚ್ ಒಂದನ್ನು ಆ ಈವಿಲ್ ಫಾರೆಸ್ಟ್ನಲ್ಲಿ ಕಟ್ಟುತ್ತಾರೆ. ಊರಿನವರು ಇವರುಗಳ ಕತೆ ಮುಗಿಯಿತು ಎಂದುಕೊಳ್ಳುತ್ತಾರೆ. ಆದರೆ ದಿನ ಕಳೆಯುತ್ತಾ ಹೋದರೂ ಆ ಬ್ರಿಟಿಷರಿಗೆ ಏನೂ ಆಗುವುದಿಲ್ಲ. ಹಳ್ಳಿಯವರಿಗೆ ಆ ಬಿಳಿ ಜನರು ಬಹಳ ಶಕ್ತಿಶಾಲಿ ಇದ್ದಂತೆ ಅನಿಸತೊಡಗಿತು. ಕೆಟ್ಟ ಶಕ್ತಿಗಳು ಕೂಡ ಅವರ ಮೇಲೆ ಏನೂ ಪ್ರಭಾವ ಬೀರಲಾರವು ಎಂದೆನಿಸಿತು. ನಿಧಾನವಾಗಿ ಆ ಕ್ರಿಶ್ಚಿಯನ್ ಮಿಷನರೀಸ್ಗಳು ಊರಿನವರನ್ನು ತಮ್ಮ ಧರ್ಮಕ್ಕೆ ಸೇರಿಸಿಕೊಳ್ಳತೊಡಗಿದರು. ಕೊನೆಗೆ ಒಕಂಕ್ವಾನ 7 ವರ್ಷಗಳ ಗಡಿಪಾರು ಶಿಕ್ಷೆ ಕೂಡ ಮುಗಿದು ಹೋಗ್ತದೆ. ಅವನು ತನ್ನ ಪಂಗಡವಾದ ಯುಮೋಫಿಯಾದ ಬಳಿಗೆ ವಾಪಸ್ಸು ಹೋದಾಗ ಅವನಿಗೆ ಅಚ್ಚರಿ ಉಂಟಾಗುತ್ತದೆ. ಆ ಊರಿನವರೆಲ್ಲ ಕ್ರಿಶ್ಚಿಯನ್ನಾಗಿ ಇದ್ದರಿಂದ ಅಲ್ಲಿ ಬ್ರಿಟಿಷರು ಒಂದು ಶಾಲೆಯನ್ನು ಸಹ ತೆರೆದಿದ್ದರು. ತನ್ನ ಮಗನಾದ ನೋಯಿ ಕೂಡ ಕ್ರೈಸ್ತ ಧರ್ಮಕ್ಕೆ ಸೇರಿ ಹೋಗಿದ್ದ. ಅವನು ಹೆಸರನ್ನು ಬದಲಾಯಿಸಿಕೊಂಡು ಐಸಾಕ್ ಎಂದು ಕರೆಯಿಸಿಕೊಳ್ಳುತ್ತಿದ್ದ. ಇದನ್ನೆಲ್ಲ ನೋಡಿದ ಒಕಂಕ್ವಾಗೆ ಬಹಳ ದುಃಖವಾಗುತ್ತದೆ. ತನ್ನ ಊರಿನ ಜನರನ್ನು ಒಟ್ಟಿಗೆ ಸೇರಿಸಿ ಸಭೆಯೊಂದನ್ನು ಮಾಡಿ ಅವರಿಗೆ ತಿಳಿ ಹೇಳಲು ಕೂಡ ಪ್ರಯತ್ನಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ 5 ಬ್ರಿಟಿಷರು ಅಲ್ಲಿಗೆ ಬರುತ್ತಾರೆ. ಅವರುಗಳು ಆ ಸಭೆಯನ್ನು ತಡೆಯುವ ಉದ್ದೇಶದಿಂದ ಬಂದಿರುತ್ತಾರೆ. ಒಕಂಕ್ವಾ ಅವರ ಗುಂಪಿನ ಇನ್ಚಾರ್ಜ್ ಆಗಿದ್ದ ಬಿಳಿಯನ ತಲೆಯನ್ನು ತನ್ನ ಕತ್ತಿಯಿಂದ ಕತ್ತರಿಸಿ ಹಾಕುತ್ತಾನೆ. ಉಳಿದ 4 ಇದನ್ನು ನೋಡಿ ಅಲ್ಲಿಂದ ಓಡಿ ಹೋಗುತ್ತಾರೆ. ಆ ಓಡಿ ಹೋಗುತ್ತಿದ್ದ ಅವರನ್ನು ತನ್ನ ಜನರು ಹಿಡಿಯದೆ ಸುಮ್ಮನೆ ನಿಂತಿರುವುದನ್ನು ನೋಡಿದ ಒಕಂಕ್ವಾಗೆ ತನ್ನ ಜನಗಳು ಹೇಡಿಯಾಗಿ ಹೋಗಿದ್ದಾರೆ ಎಂದೆನಿಸಿತು. 7 ವರ್ಷಗಳ ಹಿಂದೆ ಶೌರ್ಯದಿಂದ ಕೂಡಿದ್ದ ಶಕ್ತಿಶಾಲಿ ಪಂಗಡವಾಗಿದ್ದ ಇದು ಈಗ ಇಲ್ಲವಾಗಿ ಹೋಗಿದೆ ಎನಿಸಿತು. ಈ ರೀತಿ ಎಲ್ಲವೂ ನಾಶವಾಗಿ ಹೋಗ್ತದೆ ಸ್ನೇಹಿತರೆ, ಅಂದರೆ ಥಿಂಗ್ಸ್ ಫಾಲ್ ಅಪಾರ್ಟ್. ಕೊನೆಗೆ ಒಕಂಕ್ವಾ ನಿರಾಸೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಗೆಳೆಯರೇ, ಇಲ್ಲಿಯವರೆಗೂ ನೀವು ಚಿನುವ ಅಶಾಬೆ ಅವರ ಪ್ರಸಿದ್ಧ ಕಾದಂಬರಿಯಾದ ಥಿಂಗ್ಸ್ ಫಾಲ್ ಅಪಾರ್ಟ್ನ ಸಾರಾಂಶವನ್ನು ಕೇಳಿದಿರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡುವುದನ್ನು ಮರೆಯದಿರಿ. ನನ್ನ ಈ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ನಿಂದ ಆಲ್ ನೋಟಿಫಿಕೇಷನ್ ಪ್ರೆಸ್ ಮಾಡಿ. ನನ್ನೊಂದಿಗೆ ಇದ್ದದ್ದಕ್ಕೆ ಧನ್ಯವಾದ.